ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಯಾವ ಪಕ್ಷ ಹಿಂದೂಗಳ ಪಾಲಿಗೆ ಅಪದ್ಬಂಧುವಾಗಿತ್ತು, ಯಾವ ಪಕ್ಷವನ್ನು ಹಿಂದೂಗಳ ಶ್ರೇಯೋಭಿವೃದ್ಧಿಗಾಗಿಯೇ ಸ್ಥಾಪಿಸಲಾಗಿತ್ತು, ಅಂಥ ಪಕ್ಷದ ನೇತಾರನ ಪುತ್ರ ಇವತ್ತು ಅಧಿಕಾರದ ಆಸೆಗಾಗಿ ಹಿಂದೂಗಳ ಬಲಿಯನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಹೌದು ಸ್ನೇಹಿತರೆ, ನಾನು ಮಹಾರಾಷ್ಟ್ರದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಮಹಾರಾಷ್ಟ್ರದಲ್ಲಿ ಯಾವ ಬಾಳ ಠಾಕ್ರೆ ಹಿಂದೂಗಳ ಪಾಲಿಗೆ ಅಪದ್ಬಂಧುವಾಗಿದ್ದರು, ಯಾವುದೇ ಸಂದರ್ಭದಲ್ಲಿ ಹಿಂದೂಗಳಿಗೆ ಅನ್ಯಾಯವಾದರೆ ಸಿಡಿದೇಳ್ತಾ ಇದ್ದಂಥ ವಾಮನಮೂರ್ತಿಯವರು, ಈಗ ಅವರ ಮಗ ಉದ್ಧವ್ ಠಾಕ್ರೆ ಅಲ್ಲಿಯ ಮುಖ್ಯಮಂತ್ರಿ. ಒಂದೇ ಒಂದು ವ್ಯತ್ಯಾಸ ಏನಂದರೆ, ಯಾವ ಬಾಳ ಠಾಕ್ರೆ ಇಡೀ ಬದುಕಿನುದ್ದಕ್ಕೂ ಕಾಂಗ್ರೆಸ್ಸಿನ ವಿರೋಧವನ್ನು ಮಾಡ್ಕೊಂಡು ಬಂದರೋ ಅಂಥ ಕಾಂಗ್ರೆಸ್ ಜೊತೆ ಮಹಾವಿಕಾಸ್ ಅಘಾಡಿ ಅಂತ ಮಾಡಿಕೊಂಡು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಉದ್ಧವ್ ಠಾಕ್ರೆ. ಕೇವಲ ಅಧಿಕಾರವನ್ನು ಅನುಭವಿಸಿದರೆ ನಾವೇನು ಮಾತಾಡ್ತಿರಲಿಲ್ಲ, ಅದು ರಾಜಕೀಯ. ಆದರೆ ಯಾವ ಹಿಂದೂಗಳಿಗೆ ತನ್ನ ಮಹಾರಾಷ್ಟ್ರದಲ್ಲಿ ಕುತ್ತು ಉಂಟಾಗಿದೆಯೋ, ಅವರು ವಲಸೆ ಹೋಗುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೋ, ಅಂಥ ಪರಿಸ್ಥಿತಿಯಲ್ಲಿಯೂ ಒಂದೇ ಒಂದು ಶಬ್ದವನ್ನು ಆಡದೆ ಒಂದಷ್ಟು ಕೆಲಸವನ್ನು ಮಾಡಲಾರದೆ ಹೋಗಿರುವಂಥ ಉದ್ಧವ್ ಠಾಕ್ರೆಯನ್ನು ನಾವು ನೀವು ಕ್ಷಮಿಸಲಿರುವುದೇ ಹಾಗೆ ಸಾಧ್ಯ ಹೇಳಿ. ಸ್ನೇಹಿತರೆ, ನಾನು ಮಾತನಾಡ್ತಾ ಇರೋದು ಮುಂಬೈನ ಪಶ್ಚಿಮಿ ಪ್ರದೇಶ ಆಗಿರುವಂಥ ಮಲಾಡ್ ವೆಸ್ಟ್ನಲ್ಲಿ, ಅಲ್ಲಿ ಮಾಲ್ವಾನಿ ಅಂತ ಒಂದು ಪ್ರದೇಶ. ಈ ಮಾಲ್ವಾನಿ ಪ್ರದೇಶದಲ್ಲಿ ಸುಮಾರು 85% ಹಿಂದೂಗಳಿದ್ರು ಮಲಾಡ್ ವೆಸ್ಟ್ನಲ್ಲಿ. ಅಲ್ಲೇನಾಯಿತು, ಮುಸಲ್ಮಾನರು ಬಂದು ಝೋಪಡಪಟ್ಟಿಗಳನ್ನು ಕಟ್ಕೊಳ್ಳಿಕ್ಕೆ ಶುರು ಮಾಡಿದರು, ಸ್ಲಮ್ಗಳನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಅದು ನಿರಂತರವಾಗಿ ಅವ್ಯಾಹತವಾಗಿ ನಡ್ಕೊಂಡೇ ಬರ್ತಾ ಇತ್ತು, ಹಿಂದೂಗಳದನ್ನು ಸಹಿಸಿಕೊಂಡೇ ಬರ್ತಾ ಇದ್ದರು. ಇದು ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿಯೂ ಸುದ್ದಿ ಆಗಲಿಲ್ಲ, ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲೂ ಸುದ್ದಿ ಆಗಲಿಲ್ಲ, ಏನೂ ಆಗಲೇ ಇಲ್ಲ. ಹಾಗೆ ಆಗ್ತಾ ಆಗ್ತಾ ಮುಂದೆ ಹೇಗಾಯಿತು ಅಂದರೆ, ಯಾವ ಮಾಲ್ವಾನಿ ಕ್ಷೇತ್ರದಲ್ಲಿ 85% ಹಿಂದೂಗಳಿದ್ರೋ ಅಲ್ಲಿ ಈಗ 25% ಹಿಂದೂಗಳಾಗಿದ್ದಾರೆ. ಯಾವ ಮುಸಲ್ಮಾನರಲ್ಲಿ 15% ಇದ್ದರೋ ಅವರೀಗ 45-50% ಆಗಿದ್ದಾರೆ. ವಿಷಯ ಅಷ್ಟೇ ಅಲ್ಲ, ವಿಷಯ ಇರುವುದು ಬೇರೆ. ವಿಷಯ ಏನಂದರೆ, ಯಾವ ಮುಸಲ್ಮಾನರು ಅಲ್ಲಿದ್ದಾರೋ ಮಾಲ್ವಾನಿ ಕ್ಷೇತ್ರದಲ್ಲಿ, ಅವರು ಹಿಂದೂಗಳನ್ನು ಆ ಪ್ರದೇಶದಿಂದ ಓಡಿಸುವಂಥ ಮೋಡಸ್ ಅಪರೇಂಡಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಹಿಂದೂಗಳ ಮನೆಯ ಮೇಲೆ ರಾತ್ರಿ ಕಲ್ಲು ತೂರುವ ಮೂಲಕ ಭಯವನ್ನು ಉಂಟು ಮಾಡ್ತಾರೆ. ಮನೆಯ ಮುಂದೆ ಮಾಂಸದ ತ್ಯಾಜ್ಯವನ್ನು ಎಸೆಯುವ ಮೂಲಕ ಅವರಲ್ಲಿ ಇರುಸು ಮುರುಸನ್ನು ಉಂಟು ಮಾಡ್ತಾ ಅವರು ಅಲ್ಲಿಂದ ವಲಸೆ ಹೋಗುವ ಹಾಗೆ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಎಂಥ ಪರಿಸ್ಥಿತಿ ಬಂತು ನೋಡಿ, ನಮ್ಮ ದೇಶದಲ್ಲಿ ನಾವು ಹಿಂದೂಗಳಿರಲಿಕ್ಕೆ ನಮಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇರೋದು ಅಲ್ಪಸಂಖ್ಯಾತರು. ಇದನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ, ಇದು ಬೇರೆ ಯಾವುದೇ ಸರ್ಕಾರ ಆಗಿದ್ದರೆ ನಾವು ತಲೆ ಕೆಡಿಸ್ಕೋಬೇಕಾಗಿರಲಿಲ್ಲ. ಆದರೆ ಯಾವ ಶಿವಸೇನೆ ಅಂತ ಶಿವಸೇನೆ ಇದನ್ನು ನೋಡಿಕೊಂಡು ಕೂಡ ಸುಮ್ಮನೆ ಕುಳಿತುಕೊಂಡಿದೆ ಅಂತಂದರೆ ಇದನ್ನು ಸಹಿಸಲಿಕ್ಕೆ ಹೇಗೆ ಸಾಧ್ಯ? ಅಲ್ಲಿಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಲೋಧಾ ಹಾಗೂ ಅಲ್ಲಿರುವಂಥ ರಾಣೆ ಅನ್ನುವಂಥ ಒಬ್ಬ MLA ಈಗ ಮಾಲ್ವಾನಿ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದಾರೆ. ಹೇಗಾದರೂ ಮಾಡಿ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಅಧಿವೇಶನದಲ್ಲಿ ಈ ರಾಣೆಯವರು ಪ್ರಶ್ನೆಯನ್ನು ಎತ್ತಿದ್ದರು, ಹೇಗಾದರೂ ಮಾಡಿ ಆತಂಕಕಾರಿ ಮುಸಲ್ಮಾನರ ಅಲ್ಲಿಂದ ಅವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಬೇಕು, ಅವರು ಅಲ್ಲಿಂದ ಗಡೀಪಾರು ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಆದರೆ ಇದರಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ, ಯಾಕೆಂದರೆ ಅಲ್ಲಿರುವ ಸರ್ಕಾರ ಕಾಂಗ್ರೆಸ್ ಕೃಪಾಪೋಷಿತವಾದಂಥ ಶಿವಸೇನೆ, NCP ಕೃಪಾಪೋಷಿತವಾದಂಥ ಶಿವಸೇನೆ. ಈಗ ಅದು ಕೇವಲ ಶಿವಸೇನೆಯಾಗಿ ಉಳಿದಿಲ್ಲ, ಅದು ಕಾಂಗ್ರೆಸ್ ಪಕ್ಷದ ಇನ್ನೊಂದು ಮುಖವಾಗಿ ಹೊರಹೊಮ್ಮಿದೆ. ಇವತ್ತು ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಧ್ವನಿ ಹಿಂದೂಗಳಿಗೆ ಹೇಗಿತ್ತು ಅಂದರೆ, ಅದು ಪಾಂಚಜನ್ಯ ಮೊಳಗಿಸಿದ ಹಾಗೆ ಆಗ್ತಾ ಇತ್ತು ಒಂದು ಕಾಲಕ್ಕೆ. ಶಿವಸೇನೆ ಅಂದರೆ ಜನ ಬೆಚ್ಚಿ ಬೀಳೋರು, ಹಿಂದೂಗಳಿಗೆ ಇನ್ನಿಲ್ಲದ ಹಾಗೆ ರಕ್ಷಣೆ ದೊರೆಯೋದು. ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಅಲ್ಲಿಯ ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾ ಇದ್ದಾರೆ, ಅಲ್ಲಿಂದ ತಮ್ಮ ತಮ್ಮ ಗಂಟು ಮೂಟೆ ಕೊಟ್ಕೊಂಡು ಮಾಲ್ವಾನಿ ಕ್ಷೇತ್ರದಿಂದ ಹೊರಗಡೆ ಹೋಗುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇಂಥ ಸ್ಥಿತಿ ಆಗಬೇಕಾ? ಯೋಚನೆ ಮಾಡಿ ನೋಡಿ. ಇದರ ಕುರಿತಾಗಿ ನಾವು ನೀವು ಧ್ವನಿ ಎತ್ತದೆ ಹೋದರೆ ಭಾರತ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇಂಥ ಮೋಡಸ ಪ್ರಾಂಡಿಗಳು ಶುರುವಾಗ್ತವೆ. ಎಚ್ಚರವಾಗಿರೋಣ ಸ್ನೇಹಿತರೆ. ನಮಸ್ಕಾರ.